ಸರ್, ಮೊದಲ ಬಾರಿಗೆ ಎಲ್ ಕೆ ಅಡ್ವಾಣಿ ಅವರು ಮೌನ ಮುರಿದು ಒಂದು ಮಾತನ್ನ ಹೇಳಿರುವಂತದ್ದು, ಇಷ್ಟು ದಿನ ಬಿಜೆಪಿ ನಮ್ಮ ಅಪೋಸಿಷನ್ ಪಕ್ಷಗಳನ್ನ ನಾವು ವಿರೋಧಿಗಳು ಅಂತ ಪರಿಗಣಿಸ್ತಾ ಇದ್ವಿ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ದೇಶ ವಿರೋಧಿಗಳು ಅನ್ನುವಂತ ನಿಟ್ಟಿನಲ್ಲಿ ನಾವು ನೋಡುವಂತ ಸ್ಥಿತಿ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಅದನ್ನ ನೀವು ಒಪ್ಕೊಳ್ತೀರಾ? ನಮ್ಮ ಅಗ್ರಗಣ್ಯ ನಾಯಕರು ಲಾಲ್ಕೃಷ್ಣ ಅದ್ವಾನಿ ಅವರು, ಅವರ ಪ್ರತಿಕ್ರಿಯೆ ಬಂದ ತಕ್ಷಣ ಮೋದಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಲಾಲ್ಕೃಷ್ಣ ಅದ್ವಾನಿ ಅವರ ಹೇಳಿಕೆ ಏನಿದೆ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ, ಸಹಮತ ಇದೆ. ಅವರ ನಾಯಕತ್ವದಲ್ಲಿ ನಾವು ಬೆಳೆದಿದ್ದೇವೆ, ಅವರು ಕೊಡುವಂಥ ಸಲಹೆಯಂತೆ ಮುಂದೆ ಹೆಜ್ಜೆ ಇಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಏನು ಲಾಲ್ಕೃಷ್ಣ ಅದ್ವಾನಿ ಅವರು ಹೇಳಿದಂಥ ಮಾತೇನಿದೆ, ಇದು ಎಲ್ಲರಿಗೂ ನಮಗೆ ಒಂದು ಮುಂದಿನ ಮಾರ್ಗದರ್ಶನ ಮಾಡೋ ರೀತಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ಪ್ರಧಾನಿಯವರೇ ಅದನ್ನು ಒಪ್ಪಿಕೊಂಡಿದ್ದಾರೆ. ಸಾವಿರದ 365 ಕೋಟಿ 5 ಕಾಮಗಾರಿಗಳ ಬಗ್ಗೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಾಮಗಾರಿ ಮುಗಿಯೋಕ್ಕೆ ಮುಂಚೆನೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅನ್ನೋಂಥದ್ದು ನಾನು ಹೇಳಲಿಲ್ಲ. ಎಲ್ಲ ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರುವಂಥದ್ದು ತನಿಖೆಯ ಆಧಾರದ ಮೇಲೆ IT ಅಧಿಕಾರಿಗಳು ಕೊಟ್ಟಿರುವಂಥ ಮಾಹಿತಿ. ಸೊ IT ಅಧಿಕಾರಿಗಳೇ ಈ ಮಾಹಿತಿಯನ್ನು ಕೊಟ್ಟಾಗ ಇನ್ಯಾವ ದಾಖಲೆಗಳು ಬೇಕು? IT ಅಧಿಕಾರಿಗಳು ಕೊಟ್ಟಿರುವಂಥ ಮಾಹಿತಿಯನ್ನು ನಾನು ಒಪ್ಕೊಂಡಿದ್ದೇನೆ. ಅದರಂತೆ ಇವತ್ತು 10% ಕಮಿಷನ್ ಸರ್ಕಾರ ಅಲ್ಲ, ಇದು 20% ಕಮಿಷನ್ ಸರ್ಕಾರ. ಎಲ್ಲ ಕಡೆ ಇದೇ ರೀತಿ ದಂಧೆ ನಡೆದಿದೆ. ಕಾಮಗಾರಿ ಮುಗಿಯೋಕ್ಕೆ ಮುಂಚೆನೇ ಇಷ್ಟು ದೊಡ್ಡ ಮೊತ್ತದ ಅಡ್ವಾನ್ಸ್ ಕೊಡುವಂಥ ಅಗತ್ಯ ಏನಿತ್ತು, ಇದರ ಉದ್ದೇಶ ಏನು, ಇದರ ಹಿನ್ನೆಲೆ ಏನು ಅಂತ ತನಿಖೆ IT ಅವರು ಮುಂದುವರಿಸಿದ್ದಾರೆ. ಸರ್, ಹಾಗೆಯೇ ಇನ್ನೊಂದು ಪ್ರಶ್ನೆ, BJP ಈ ಬಾರಿ BJPಯಲ್ಲಿದ್ದಂಥ ಅಥವಾ BJPಯನ್ನು ಕಟ್ಟಿ ಬೆಳೆಸಿದಂಥ ಅಡ್ವಾಣಿ ಅವರು ಮತ್ತು ಮುರಳಿಮನ್ ಅವರು ಜೋಶಿ ಸೇರಿದಂತೆ ಹಲವು ಹಿರಿಯ ನಾಯಕರನ್ನ ಮೂಲೆ ಗುಂಪು ಮಾಡಿತು ಅನ್ನುವಂತಹ ಒಂದು ಆರೋಪ ಕೂಡ ಇದೆ. ಅದ್ವಾನಿ ಅವರನ್ನಾಗ್ಲಿ ಮುರಳಿಮನ್ ಜೋಶಿ ಅವರಾಗ್ಲಿ ಮೂಲೆ ಗುಂಪು ಮಾಡೋ ಪ್ರಶ್ನೆ ಇಲ್ಲ. ಹಿರಿಯರಾಗಿ ನಮ್ಮ ಮಾರ್ಗದರ್ಶನ ಮಾಡ್ತಾರೆ, ಆ ಮಾರ್ಗದರ್ಶನದೊಂದಿಗೆ ಪಕ್ಷವನ್ನು ಮುನ್ನಡೆಯುತ್ತ ತಗೊಂಡು ಹೋಗುವಂತ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಸಲಹೆಯನ್ನು ಅವರಿಂದ ಪಡೀತಾ ಇದ್ದಾರೆ. ನೋಡಿ, ನಾನು ನಿಮಗೆ ಸ್ಪಷ್ಟ ಮಾಡಕ್ಕೆ ಇಚ್ಛೆ ಪಡ್ತೇನೆ. ನಾನು ಒಬ್ಬ ರಾಷ್ಟ್ರೀಯ ಪಕ್ಷದ ಜವಾಬ್ದಾರಿಯುತರಂತ ಕಾರ್ಯಕರ್ತ. ರಾಷ್ಟ್ರೀಯ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಸೇರಿ ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗೂ ಸಹ ಈ ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ಕೆಲಸ ಮಾಡಿದ್ದೇನೆ. ಕಳೆದ 40 ವರ್ಷದಿಂದ ಓಡಾಟ ಮಾಡ್ಕೊಂಡು ಬಂದವನು ನಾನು. ಅವಾಗ ನನಗೇನು ಸ್ಥಾನಮಾನ ಇರಲಿಲ್ಲ, ಅಥವಾ ವಿಧಾನಸಭೆಯಲ್ಲಿ ನಮ್ಮ ಶಾಸಕರಿದ್ದವರು ಇಬ್ಬರೇನೆ. ಸೊ ಇವತ್ತು 5 ವರ್ಷ ಆಡಳಿತ ನಡೆಸಕ್ಕೆ ಸಾಧ್ಯ ಆಯಿತು, ನಮ್ಮ ನಿರಂತರ ಹೋರಾಟದ ಪರಿಣಾಮ. ಮುಂದೆ ಬರೋ ದಿವಸಗಳಲ್ಲೂ ಸಹ ಯಾವುದೇ ಸ್ಥಾನಮಾನ ಇರಲಿ ಇಲ್ಲದೇ ಇರಲಿ, ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇನೆ. ಆ ಒಂದು ಜವಾಬ್ದಾರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ, ಆ ಬಗ್ಗೆ ನನಗೇನು ಚಿಂತೆನೂ ಇಲ್ಲ. ಸರ್, ನಿನ್ನೆ ತಾವು ಒಂದ್ ಕಡೆ ಮಾತಾಡ್ತಾ ಹೇಳಿದ್ರಿ, ಚುನಾವಣೆ ಫಲಿತಾಂಶದ ನಂತರ ಎಲ್ಲಿದ್ದಿ ಕುಮಾರಣ್ಣ ಅಂತ ಕೇಳಬೇಕಾಗತ್ತೆ ಅಂತ. ಅಂದ್ರೆ ಚುನಾವಣೆ ಫಲಿತಾಂಶ ನಂತರ ಒಂದು ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನೋ ಸೂಚನೆ ಇದು? 100ಕ್ಕೆ 100 ನಾನು ಹೇಳ್ತಿಲ್ಲ, ಈ ನಾಡಿನ ಕೋಟ್ಯಾಂತರ ಜನರ ಅಭಿಪ್ರಾಯ. 22 ಸೀಟ್ ನಾವು ಗೆದ್ದ ತಕ್ಷಣ ಆ ಭಿನ್ನ ಅಭಿಪ್ರಾಯಗಳು ಕಾಂಗ್ರೆಸ್ JDS ಅಲ್ಲಿ ಮುಗುಳು ಮುಟ್ಟುತ್ತೆ, ಪರಸ್ಪರ ಬಡಿದಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಉಳಿಯೋಲ್ಲ ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಅಪೇಕ್ಷೆ. ಕಾದ್ ನೋಡೋಣ, ಏನ್ ಬೇಕಾದ್ರೂ ಆಗ್ಬೋದು. ಸರ್, ಎಲೆಕ್ಷನ್ ಆದ್ಮೇಲೆ 23ನೇ ತಾರೀಕು ಆದ್ಮೇಲೆ ನೀವು ಇಪ್ಪತ್ತ್ಮೂರನೇ ತಾರೀಕು ರಿಸಲ್ಟ್ ಬಂದ್ಮೇಲೆ ನೀವು ರಾಜ್ಯಾಧ್ಯಕ್ಷರಾಗಿ ಉಳಿಯೋದಿಲ್ಲ ಅಂತ ದಾವಣಗೆರೆಯಲ್ಲಿ ಶಿವಶಂಕರ್ನವರು ಅಪವಾದ ಮಾಡಿದ್ರು. ಏನ್ ತಪ್ಪೇನಿಲ್ಲ ರೀ, ನಾನು ರಾಜ್ಯದ ಅಧ್ಯಕ್ಷನಿಲ್ದರೆ ವಿರೋಧ ಪಕ್ಷ ನಾಯಕನಂತೂ ಇರ್ತೀನ. ಯಾವ ಸ್ಥಾನಮಾನ ಇರಬೇಕಿದ್ರೇನಂತೆ ಅದನ್ನು ಉಪಯೋಗಿಸ್ಕೊಂಡು ಪಕ್ಷವನ್ನ ಬಲಪಡಿಸೋಣ. ಬಹಳ ಸಂತೋಷ,
ಫಲಿತಾಂಶ ಬಂದ ಮೇಲೆ ನೀವು ಕರೀದೇ ಇದ್ರು ನಾನೇ ಬರ್ತೇನೆ ನಿಮ್ಮ ಪ್ರೆಸ್ ಕ್ಲಬ್ಗೆ, ಅವಾಗ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ, ಸಮಂಜಸವಾದ ಉತ್ತರವನ್ನು ಕೊಡ್ತೇನೆ. ಅಲ್ಲರಿ, ಇದೆಲ್ಲಕ್ಕೂ ಉತ್ತರ ಈ ನಾಡಿನ 6.5 ಕೋಟಿ ಜನ ಕೊಡಬೇಕು. ನನಗೆ ವಿಶ್ವಾಸ ಇದೆ, ಕಳೆದ ಅನೇಕ ತಿಂಗಳುಗಳಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ಜನಮಾನಸದಲ್ಲಿ ಏನು ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿದೆ. ಈ ಭ್ರಷ್ಟಾಚಾರ ಸರ್ಕಾರದ ಬಗ್ಗೆ ಆಕ್ರೋಶ ಇದೆ, ಇವರೊಬ್ಬರು ನಂಬಿಕೆ ದ್ರೋಹಿಗಳು, ವಿಶ್ವಾಸ ದ್ರೋಹಿಗಳು ಅನ್ನೋ ಭಾವನೆಯನ್ನು ಜನರಲ್ಲಿ ಮೂಡಿದೆ. ಇದೆಲ್ಲವೂ ಸಹ BJP ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ, ಮುಂದೆ ರಾಜಕೀಯ ಬದಲಾವಣೆಗೂ ಇದು ನಾಂದಿ ಆಗುತ್ತೆ ಅನ್ನುವಂಥದ್ದು ಎಲ್ಲ ಜನರ ಅಪೇಕ್ಷೆ. ಏನೇನೋ ಮಾತಾಡ್ತಿರಲ್ರಿ ಸ್ವಾಮಿ, ನಾನು ನಿಮ್ಗೆ ಒಂದೇ ಪ್ರಶ್ನೆ ಕೇಳುವಂಥದ್ದು. ಸುಮಲತಾ ಅವ್ರನ್ನ ನಾನು ಚುನಾವಣೆಗೆ ನಿಲ್ಲಿಸ್ಲಿಲ್ಲ. ಸುಮಲತಾ ಅವರು ಮಂಡ್ಯದಲ್ಲಿ ನಿಂತರು. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡ್ರು ಈ ಸಂದರ್ಭದಲ್ಲಿ ಸುಮಲತಾಕ್ಕೆ ಬೇಷರತ್ ಬೆಂಬಲವನ್ನು ಕೊಡಬೇಕು ಅಂತ. ಈಗ ಸುಮಲತಾ ಅವರು ಗೆಲ್ಲಬಹುದು ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ, ಅದಕ್ಕೆ ಬೇಷರತ್ ಬೆಂಬಲವನ್ನು ಕೊಟ್ಟಿದ್ದೇವೆ. ಅದರಿಂದ ನಾವು ಅವ್ರ ಬಗ್ಗೆ ನಾವು ನಿಲ್ಲಿಸೋದಾಗಲಿ ಮತ್ತೊಂದಾಗಲಿ ಅಂಬರೀಷ್ಗೇನು ಅಪಮಾನ ಮಾಡಿದರೆ ಇದು ತಿರುಗುಬಾಣ ಆಗುತ್ತೆ, ಅವರ ಗೆಲುವಿಗೆ ನಾಂದಿ ಆಗುತ್ತೆ. ಇಲ್ಲ, ನಾನು ಹೋಗುವಂಥ ಸಂಭವ ಕಡಿಮೆ, ರಾಜ್ಯದ ಉದ್ದಗಳಿಗೆ ನಾವು ಪ್ರವಾಸ ಮಾಡಬೇಕು, ಪ್ರಯತ್ನ ಮಾಡಿ.